ನಮಸ್ಕಾರ ಸ್ನೇಹಿತರೆ, ಸಮಗ್ರ ಅಭಿವೃದ್ಧಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ತಂದಿದ್ದೇನೆ SBI ಬ್ಯಾಂಕ್ ಅನ್ನೋ ಹುದ್ದೆಗೆ ಸಿಹಿ ಸುದ್ದಿ. ಏನಿದೆಪ್ಪ SBI ಬ್ಯಾಂಕ್ನಲ್ಲಿ, ಯಾವ ಕೆಲಸ ಇದೆ ಅಂತ ನಿಮಗೆ ಕುತೂಹಲ ಇದೆಯೇ? ಹಾಗಿದ್ರೆ ತಿಳಿದುಕೊಳ್ಳಿ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಖಾಲಿ ಇರುವ ವಿವಿಧ ಹುದ್ದೆಗಳ ನೇಮಕಾತಿಗೆ ಅಧಿಸೂಚನೆಯನ್ನು ಪ್ರಕಟಿಸಲಾಗಿದೆ. ಅರ್ಹ ಹಾಗೂ ಆಸಕ್ತ ಅಭ್ಯರ್ಥಿಗಳು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬಹುದು. ಅದೇ ರೀತಿ ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಾದರೆ ವಿದ್ಯಾರ್ಥಿಯು BE, BTech, ಕಂಪ್ಯೂಟರ್ ಸೈನ್ಸ್ ಮತ್ತು ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ, ಎಲೆಕ್ಟ್ರಾನಿಕ್ಸ್ ಇತರೆ ಎಲ್ಲ ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು. ಈ ಒಂದು ಸಂಸ್ಥೆಯಲ್ಲಿ ಯಾವ ಯಾವ ಉದ್ಯೋಗ ಬಿಟ್ಟಿದ್ದಾರೆ ಅಂತ ಹೇಳುತ್ತೇನೆ ಫ್ರೆಂಡ್ಸ್. SBI ಬ್ಯಾಂಕ್ನಲ್ಲಿ ಖಾಲಿ ಇರುವ ಸರ್ಕಲ್ ಡಿಫೆನ್ಸ್ ಬ್ಯಾಂಕಿಂಗ್ ಅಡ್ವೈಸರ್ ಅನ್ನೋ ಉದ್ಯೋಗ ಒಂದು ಖಾಲಿ ಇರುತ್ತದೆ. ಅಸಿಸ್ಟೆಂಟ್ ಮ್ಯಾನೇಜರ್ ಸೆಕ್ಯೂರಿಟಿ ಅನಾಲಿಸಿಸ್ಟ್ 23 ಉದ್ಯೋಗಗಳು ಇರುತ್ತವೆ. ಡೆಪ್ಟಿ ಮ್ಯಾನೇಜರ್ ಸೆಕ್ಯೂರಿಟಿ ಅನಾಲಿಸಿಸ್ಟ್ 51 ಉದ್ಯೋಗಗಳು ಇರುತ್ತವೆ. ಮ್ಯಾನೇಜರ್ ಸೆಕ್ಯೂರಿಟಿ ಅನಾಲಿಸಿಸ್ಟ್ 3 ಉದ್ಯೋಗಗಳು ಖಾಲಿ ಇರುತ್ತವೆ. ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಅಪ್ಲಿಕೇಶನ್ ಸೆಕ್ಯೂರಿಟಿ 3 ಉದ್ಯೋಗಗಳು ಖಾಲಿ ಇರುತ್ತವೆ. ಮ್ಯಾನೇಜರ್ ಕ್ರೆಡಿಟ್ ಅನಾಲಿಸ್ಟ್ 50 ಉದ್ಯೋಗಗಳು ಖಾಲಿ ಇರುತ್ತವೆ. SBI ಬ್ಯಾಂಕ್ನಲ್ಲಿ ಯಾವುದೇ ಒಂದು ಉದ್ಯೋಗಕ್ಕೆ ನೀವು ಆಯ್ಕೆ ಆದರೆ ಅದು ಉದ್ಯೋಗಕ್ಕೆ ಎಷ್ಟು ಸ್ಯಾಲರಿ ಇರು ಅಂತ ಹೇಳುತ್ತೇನೆ. ಸರ್ಕಲ್ ಡಿಫೆನ್ಸ್ ಬ್ಯಾಂಕಿಂಗ್ ಅಡ್ವೈಸರ್ ಅನ್ನೋ ಉದ್ಯೋಗಕ್ಕೆ 24,50,000 ವಾರ್ಷಿಕ ವೇತನ ಇರುತ್ತದೆ ಈ ಉದ್ಯೋಗಕ್ಕೆ. ಅಸಿಸ್ಟೆಂಟ್ ಮ್ಯಾನೇಜರ್ ಸೆಕ್ಯೂರಿಟಿ ಅನಾಲಿಸ್ಟ್ ಅನ್ನೋ ಉದ್ಯೋಗಕ್ಕೆ 36,000 63,840 ರೂಪಾಯಿ ಇರುತ್ತದೆ. ಡೆಪ್ಟಿ ಮ್ಯಾನೇಜರ್ ಸೆಕ್ಯೂರಿಟಿ ಅನಾಲಿಸ್ಟ್ ಅನ್ನೋ ಉದ್ಯೋಗಕ್ಕೆ 48,170 69,810 ರೂಪಾಯಿ ಇರುತ್ತದೆ. ಮ್ಯಾನೇಜರ್ ಸೆಕ್ಯೂರಿಟಿ ಅನಾಲಿಸ್ಟ್ ಅನ್ನೋ ಉದ್ಯೋಗಕ್ಕೆ 73,840 ರೂಪಾಯಿ ಇರುತ್ತದೆ. ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಅಪ್ಲಿಕೇಶನ್ ಸೆಕ್ಯೂರಿಟಿ ಅನ್ನೋ ಉದ್ಯೋಗಕ್ಕೆ 89,890 1,390 ರೂಪಾಯಿ ಇರುತ್ತದೆ. ಮ್ಯಾನೇಜರ್ ಕ್ರೆಡಿಟ್ ಅನಾಲಿಸ್ಟ್ ಅನ್ನೋ ಉದ್ಯೋಗಕ್ಕೆ 63,840 ರೂಪಾಯಿ ಇರುತ್ತದೆ. ಈ ಒಂದು ಉದ್ಯೋಗಕ್ಕೆ ನೀವು ಅರ್ಜಿ ಸಲ್ಲಿಸಬೇಕಾದರೆ ನಿಮ್ಮ ವಯೋಮಿತಿ ಎಷ್ಟು ಮೀರಿರಬಾರದು ಅಂತಂದರೆ ಕನಿಷ್ಠ 25 ವರ್ಷದಿಂದ ಗರಿಷ್ಠ 42 ವರ್ಷ ಮೀರಿರಬಾರದು ನೋಡಿ. ಅದೇ ರೀತಿ ವಯೋಮಿತಿಯಲ್ಲಿ ಸಡಿಲಿಕೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಧಿಸೂಚನೆ ನಿಯಮಗಳ ಪ್ರಕಾರ ಇರುತ್ತದೆ ನೋಡಿ ಫ್ರೆಂಡ್ಸ್. ಹಾಗೆ ಈ ಒಂದು ಉದ್ಯೋಗಕ್ಕೆ ಅರ್ಜಿ ಶುಲ್ಕ ಯಾವ ರೀತಿ ಅಂತಂದರೆ SC ST PWD ಅಭ್ಯರ್ಥಿಗಳಿಗೆ ಶುಲ್ಕ ಇರುವುದಿಲ್ಲ. ಸಾಮಾನ್ಯ OBC ಅಭ್ಯರ್ಥಿಗಳಿಗೆ 750 ರೂಪಾಯಿ ಇರುತ್ತದೆ. ಪಾವತಿಸುವ ವಿಧಾನ ಆನ್ಲೈನು. ಪ್ರಮುಖ ದಿನಾಂಕಗಳು, ಈ ಒಂದು ಅರ್ಜಿ ಸಲ್ಲಿಸುವ ಪ್ರಾರಂಭ ದಿನಾಂಕ 13/2/2024. ಅದೇ ರೀತಿ ಈ ಒಂದು ಉದ್ಯೋಗಕ್ಕೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ 4/3/2024 ಕೊನೆಗೊಳ್ಳುತ್ತದೆ. ಇನ್ನೊಂದು ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.